ಕರೋನಾ ಎನ್ನುವ ಮಹಾಮಾರಿ ಕೇವಲ ರಾಜ್ಯ ದೇಶಕ್ಕೆ ಅಂಟಿಕೊಂಡಿಲ್ಲ, ಇದು ಇಡೀ ವಿಶ್ವಕ್ಕೆ ಅಂಟಿಕೊಂಡಿದೆ. ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ವಿರೋಧ ಪಕ್ಷಗಳು ರಾಜಕಾರಣ ಮಾಡದೆ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಡಿಸಿಎಂ ಹಾಗೂ ಸಮಾಜ ಕಲ್ಯಾಣ ಸಚಿವ ಗೋವಿಂದ ಕಾರಜೋಳ ಹೇಳಿದರು. ಅವರು ನಿಪ್ಪಾಣಿ ನಗರದಲ್ಲಿ ನೂತನವಾಗಿ ಕಟ್ಟಿರುವ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ನಿರ್ಮಿಸಿದ ಸರ್ಕ್ಯೂಟ್ ಹೌಸ್ ಕಟ್ಟಡ, ವಾಣಿಜ್ಯ ತೆರಿಗೆ ಇಲಾಖೆಯ ಕಟ್ಟಡ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಟ್ಟಡಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಸದ್ಯ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ರಾಜಕಾರಣ ಮಾಡುವುದನ್ನು ಬಿಡಬೇಕು. ಕೋವಿಡ್ ಸಮಸ್ಯೆಯಿಂದ ಪಾರಾಗಲು ಎಲ್ಲರೂ ಕೈ ಜೋಡಿಸಬೇಕಿದೆ ಎಂದರು. ನಿಪ್ಪಾಣಿ ಊರಿಗೆ ಬಂದ ಮೇಲೆ ನಾನೊಂದು 10 ವರ್ಷದಕ್ಕಿಂತಲೂ ಮುಂಚೆ ನಿಪ್ಪಾಣಿ ಊರಲ್ಲಿ ಬಂದಿದ್ದೆ. ನಿಪ್ಪಾಣಿ ಶ್ರೀಮಂತ ಊರ, ಆದ್ರೆ ನೋಡ್ಲಿಕ್ಕೆ ಒಂದು ಸ್ವಲ್ಪನೂ ಸುಂದರವಾಗಿ ಕಾಣ್ತಿದ್ದಿರಲು. ಮತ್ತೊಂದು ನೋಡಿದಾಗ ಇವತ್ತು ಅನಿಸ್ತು, ಬಹುಶಃ ಅದೇ ನಿಪ್ಪಾಣಿ ಏನ್ರಿ ಅಂತ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರು ಕೇಳಿದೆ. ಯಾಕಂದ್ರೆ ನನ್ನ ಕಾರ್ನಾಗೆ ಕೂತಿದ್ರು, ನಾನು ನೋಡಿದ ನಿಪ್ಪಾಣಿನ ಹೌದು ಅಂತ ಹೇಳಿ, ಹೌದ್ರಿ ಅದೇ ನಿಪ್ಪಾಣಿ ಅಂತ ಹೇಳಿದ್ರು. ಸಹೋದರಿ ಶಶಿಕಲಾ ಜೊಲ್ಲೆ ಅವರು ಮತ್ತು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಆದರ್ಶ ದಂಪತಿಗಳಾಗಿ ಬಹಳ ಅದ್ಭುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿಗಳು, ಸಮಾಜ ಸೇವಕರು ಮಾಡತಕ್ಕಂಥ ಕೆಲಸ ಪ್ರಥಮ ಆದ್ಯತೆ ರಾಜಕಾರಣ ಅಲ್ಲ. ಅವರು ಪ್ರಥಮ ಆದ್ಯತೆ ನಮಗೆ ಮತ ನೀಡಿರ್ತಕ್ಕಂಥ ಜನರ ಋಣವನ್ನು ತೀರಿಸ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದು ಅಲ್ಲದೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅವ್ರೇನು ಬೇಕು ಬೇಡಿಕೆಗಳನ್ನು ಹೇಳಿದಾರೆ ಅವನ ಖಂಡಿತವಾಗಿಯೂ ನಾನು ಮತ್ತು ಲಕ್ಷ್ಮಣ ಸವದಿಯವರು ನೆರವೇರಿಸಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಉಪಮುಖ್ಯಮಂತ್ರಿ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮಾತನಾಡಿ, ನಿಪ್ಪಾಣಿ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆಗುತ್ತಿದ್ದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿರುವುದರಿಂದ ದಲಿತರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಅನುಕೂಲ ಆಗಲಿದೆ ಎಂದರು. ಸಾರಿಗೆ ಇಲಾಖೆಯಿಂದ ನಿಪ್ಪಾಣಿ ಕ್ಷೇತ್ರದಲ್ಲಿ ಬೇಕಾಗುವ ಸೌಲಭ್ಯ ಒದಗಿಸಲು ಸರ್ಕಾರ ಸಿದ್ಧವಿದೆ ಎಂದರು. ನಿಪ್ಪಾಣಿ ಹೊಸದಾಗಿ ತಾಲೂಕು ಎಂದು ಘೋಷಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿಗೆ ಬೇಕಾಗುವ ಎಲ್ಲ ಕಚೇರಿಗಳನ್ನು ಸ್ಥಾಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಹೇಳಿದರು. ಅದರ ನಂತರ ಮೊದಲನೇ ಬಾರಿಗೆ ಶಶಿಕಲಾ ಜೊಲ್ಲೆಯವರು ಮತ್ತು ಅಣ್ಣ ಸಾಹೇಬ್ ಜೊಲ್ಲೆಯವರು ಆಯ್ಕೆಯಾಗಿ ಅವರು ಮಂತ್ರಿಯಾಗಿ ಇನ್ನೊಬ್ಬರು ಸಣ್ಣ ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಊರಿಗೆ ನಿಮ್ಮನ್ನು ನೋಡುವಂತ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಬಹುತೇಕ ನಮ್ಮ ಕೋಟಿವಲ್ಲಿ ಅವರಿಗೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಅವಾಗ ಚುನಾವಣೆ ಸಂದರ್ಭದೊಳಗೆ ಸಾರ್ವಜನಿಕ ಸಭೆ ಮಾಡಿದ್ದೆವು. ಅವತ್ತು ಕಾರ್ಯಕರ್ತರ ಸಭೆ ಅಂತ ಹೇಳಿದ್ರು, ಆದರೆ ದೊಡ್ಡ ಪ್ರಮಾಣದ ಸಭೆ ಆಗಿತ್ತು. ಶಶಿಕಲಾ ಜೊಲ್ಲೆ ಅವರು ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಬರಬೇಕು ಬರಬಾರ್ದು ಅಂತ ಒಂದ್ಸಲ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ನನಗೆ ನೆನಪಾಯಿತು, ನನಗೆ ನಿಪ್ಪಾಣಿಗೆ ಹೋಗಕ್ ಹಕ್ಕದ ಅಂತ ತಿಳ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ನಿಪ್ಪಾಣಿ ಒಂದು ಕಡೆ ಮಹಾರಾಷ್ಟ್ರ ಹಾಗೂ ಇನ್ನೊಂದು ಕಡೆ ಗೋವಾ ಗಡಿಯನ್ನು ಹೊಂದಿದೆ. ಈ ಐತಿಹಾಸಿಕ ನಗರವು ಬೆಲ್ಲ, ಮೆಣಸಿನಕಾಯಿ ಹಾಗೂ ತಂಬಾಕು ಹೆಚ್ಚಾಗಿ ಉತ್ಪಾದನೆ ಮಾಡುವ ನಗರವಾಗಿದೆ. ಇಲ್ಲಿನ ಶಾಸಕಿಯಾಗಿ ಹಾಗೂ ಸಚಿವೆಯಾಗಿ ಸರ್ಕಾರದಿಂದ ಅನುದಾನವನ್ನು ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಎಂದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸಂವಿಧಾನವನ್ನು ಅರ್ಪಿಸಿ ಪುರುಷ ಹಾಗೂ ಮಹಿಳೆಯರಿಗೆ ಸಮಾನವಾದ ಅವಕಾಶ ನೀಡಿದ್ದಕ್ಕಾಗಿ ನಾನು ಇಂದು ಅಂಬೇಡ್ಕರ್ ಅವರ ಕೃಪೆಯಿಂದ ಸಚಿವೆಯಾಗಿದ್ದೇನೆ. ನಮ್ಮ ದೇಶದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಎಲ್ಲಾ ಸಮುದಾಯದವರಿಗೂ ಅಗತ್ಯವಿರುವ ಸಹಾಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ನಿಪ್ಪಾಣಿ ನಗರದಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ, 2 ಕೋಟಿ ವೆಚ್ಚದಲ್ಲಿ ನೂತನವಾಗಿ ಪ್ರವಾಸಿ ಮಂದಿರವನ್ನು ಸುಂದರವಾಗಿ ನಿರ್ಮಾಣ ಮಾಡಲಾಗಿದೆ, 90 ಲಕ್ಷ ವೆಚ್ಚದಲ್ಲಿ ಆದಾಯ ತೆರಿಗೆ ಕಚೇರಿಯ ಕಟ್ಟಡ ನಿರ್ಮಿಸಲಾಗಿದೆ. ನಿಪ್ಪಾಣಿ ತಾಲೂಕಾ ಕೇಂದ್ರ ಆಗಿದ್ದರಿಂದ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವುದಕ್ಕೆ 5 ಎಕರೆ ಜಾಗ ಸರ್ಕಾರಕ್ಕೆ ಕೇಳಿದ್ದೇವೆ. ಅದೇ ರೀತಿ ಪಶು ಆಸ್ಪತ್ರೆಗೆ 2 ಎಕರೆ ಜಾಗ ಕೇಳಿದ್ದೇವೆ ಮತ್ತು ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲು ಪ್ರಸ್ತಾಪ ಕಳುಹಿಸಲಾಗಿದೆ ಎಂದರು. ಅಷ್ಟು ಬಸ್ ಸ್ಟ್ಯಾಂಡ್ ಇದ್ರೂ ಕೂಡ ನಮಗೆ ಸಾಲೋದಿಲ್ಲ, ಅದಕ್ಕೆ ಅಲ್ಲಿರ್ತಕ್ಕಂತ ಡಿಪೋನ ಹೊರಗಡೆ ತಂದು ಅಲ್ಲಿ ಇನ್ನೂ ಕೂಡ ಬಸ್ ಸ್ಟ್ಯಾಂಡ್ ದೊಡ್ಡದು ಮಾಡುವಂತ ರೀತಿಯಲ್ಲಿ ಪ್ರಪೋಸಲ್ ಕಳಿಸಿದೀವಿ.
ಅದು ಕೂಡ ಆಗ್ತದೆ ಅಂತಕಂತ ಒಂದು ಭರವಸೆಯನ್ನ ತಮಗೆ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ನಗರಸಭೆ ಇರಬಹುದು ಆಡಳಿತ ಇರಬಹುದು ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಈ ಕರೋನಾದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇರಬಹುದು ಡಾಕ್ಟರ್ಸ್ ಇರಬಹುದು ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಹಗಲು ರಾತ್ರಿ ಈ ಕರೋನಾದಗೋಸ್ಕರ ನೀವೆಲ್ಲರೂ ಕೂಡ ಹೋರಾಡಿದಿರಿ ಅಲ್ಲಿ ಇರತಕ್ಕಂತ ಅನೇಕ ಸಂಘ ಸಂಸ್ಥೆಗಳು ನಮ್ಮ ನಗರ ಸೇವಕರು ನಗರ ಸೇವಕಿಯರು ಮಹಿಳಾ ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕರಾದ ಮಾಂತೇಶ್ ಕೌಟಿಗೆಮಠ್ ಹಾಗೂ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಈ ಸಂದರ್ಭದಲ್ಲಿ ಮಾತನಾಡಿದರು ಬಹಳ ಪ್ರಮುಖವಾಗಿರತಕ್ಕಂತ ಭವನ ನಿರ್ಮಾಣಗೊಂಡಿರುವುದು ನಮ್ಮೆಲ್ಲರಿಗೂ ಬಹಳ ಅಭಿಮಾನ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವೈನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆ ನಾನು ಮೊದಲನೆಯದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡು ಅಂದ್ರೆ ಅವಿಭಾಜ್ಯ ಚಿಕ್ಕೋಡಿ ತಾಲೂಕು ಇವತ್ತೇನು ನಿಪ್ಪಾಣಿ ಪ್ರತ್ಯೇಕವಾಗಿ ತಾಲೂಕಾಗಿದೆ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊದಲು ಮುಂಬೈ ಪ್ರಾಂತ್ಯದಲ್ಲಿ ಇದ್ದಂತ ಮೊದಲು 4 ಜನ ಬಿಜೆಪಿ ಇದ್ರು ಈಗ 6 ಜನ ಆಗಿದರು ಈಗ 2 ಮಾತ್ರ ನಮ್ಮಲ್ಲಿ ಇಲ್ಲ ಎಂಕನಮಡಿ ಮತ್ತು ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ಸಾಕಷ್ಟು ನಮಗೆ ಕೆಲಸ ಕಾರ್ಯಗಳು ಅದರ ನಿಪ್ಪಾಣಿಗೆ ಅದಕ್ಕೆ ಕೇಳೋದಂದ್ರೆ ಈಗಾಗಲೇ ಅವರು ಶಾಸಕರು ಕೇಳಿದ್ದಾರೆ ಇಲ್ಲಿ ಅವರು ಚಿಕ್ಕೋಡಿಯಲ್ಲಿ ನಮ್ಮ ವಿಜಯಪುರದಿಂದ ಸಂಕೇಶ್ವರ್ಗೆ ಹೋಗುವಂತ ರಸ್ತೆ ಅದು ಚಿಕ್ಕೋಡಿ ಮಧ್ಯದಿಂದ ಹಾದು ಹೋಗ್ತದ ಅದಕ್ಕೆ ವರ್ತುಲ ರಸ್ತೆ ಅಂದ್ರೆ ನಮ್ಮ ರಿಂಗ್ ರೋಡ್ ಆಗಬೇಕಂತ ಬಹುದಿನದ ಬೇಡಿಕೆ ಇದೆ ಅದನ್ನು ನಮ್ಮ ಉಪಮುಖ್ಯಮಂತ್ರಿಗಳು ಪಿಡಬ್ಲ್ಯೂಡಿ ಸಚಿವರಾದ ಗೋವಿಂದ ಕಾರಜೋಳ ಅವರು ಮಾಡಿಕೊಡ್ಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಮತ್ತೊಂದಂದ್ರೆ ಅಲ್ಲಿ ಬಹುತೇಕ ಬಹುದಿನದಿಂದ 100 ವರ್ಷ ಇತಿಹಾಸ ಉಳ್ಳಂತ ಕೋರ್ಟ್ ಕಾಂಪ್ಲೆಕ್ಸ್ ಕೂಡ ಬೇಡಿಕೆಯನ್ನು ಈಗಾಗಲೇ ನಮ್ಮ ಎಲ್ಲ ಲಾ ಡಿಪಾರ್ಟ್ಮೆಂಟ್ ಇರಬಹುದು ಅದು ಅವ್ರ ಡಿಪಾರ್ಟ್ಮೆಂಟ್ ವತಿಯಿಂದ ಈಗಾಗಲೇ ಎಸ್ಟಿಮೇಟ್ ಕೂಡ ತಮ್ಮ ಖಾತೆ ಕಳಿಸಿಕೊಟ್ಟಿದ್ದಾರೆ ವೇದಿಕೆ ಮೇಲೆ ಶಾಸಕ ದುರ್ಯೋಧನ ಐಹೊಳೆ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ ಚಂದ್ರಕಾಂತ್ ಕೋಟಿವಾಲೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು